ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹುಣಸೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಹುಣಸೂರು ಕ್ಷೇತ್ರದ ಮತದಾರರು. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ. ಮತದಾರರು ಸಖತ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ಕರೆ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷ ಗೆಲ್ಲಬಹುದು ಗೆಲ್ಲಬೇಕು ಅನ್ನುವಂತ ಅಭಿಪ್ರಾಯವನ್ನ ಅವರು ತಿಳಿಸುತ್ತಿದ್ದಾರೆ. ಬೆಳಗ್ಗೆ 9:30 ಕ್ಕೆ ಚುನಾವಣಾ ಪೂರ್ವ ಸಮೀಕ್ಷೆಯ ಕರೆಗಳು ಬರ್ತಾ ಇರುವಂತದ್ದು. ಅಭೂತಪೂರ್ವವಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ. 12:30 ರವರೆಗೂ ಕರೆ ಮಾಡೋದಕ್ಕೆ ಅವಕಾಶ. 1 ಗಂಟೆಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ. ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ, ಪ್ರಕಟ ಮಾಡಲಾಗುತ್ತೆ. ಸತತವಾಗಿ ಕರೆ ಮಾಡಿ ತಮ್ಮ ಮತವನ್ನ ಹಾಕ್ತಿದ್ದಾರೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಮತದಾರರು. ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಔಟ್ಪುಟ್ ಹೆಡ್ ಆಗಿರುವ ಸುರೇಶ್ ಬಾಬು ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ನಾವು ಗಮನಿಸಿದಂತೆ ಉತ್ತಮವಾಗಿ ರೆಸ್ಪಾನ್ಸ್ ನೀಡ್ತಾ ಇರುವಂತದ್ದು ಎಲ್ಲಾ ಕ್ಷೇತ್ರದ ಮತದಾರರು, ಅದರಲ್ಲೂ ಇವತ್ತು ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತ ಅಂದ್ರೆ ಅಲ್ಲಿನ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವು ಆ ಸ್ಥಳದಲ್ಲಿ ಇರೋದ್ರಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ, ಜೊತೆಗೆ ಸದ್ಯದ ಟ್ರೆಂಡ್ ಹೇಗಿದೆ, ಯಾವ ಪಕ್ಷಕ್ಕೆ ಅಥವಾ ಯಾವ ಅಭ್ಯರ್ಥಿಗೆ ಒಲವು ತೋರ್ತಿದ್ದಾರೆ ಅಲ್ಲಿನ ಮತದಾರರು ಅಂತ ತಿಳಿಸಿ. ಹೌದು ರಜನಿ, ಈಗಾಗಲೇ 50 ಕ್ಷೇತ್ರಗಳ ಸಮೀಕ್ಷೆಯನ್ನ ನಡೆಸಿ ಮುನ್ನುಗ್ತಾ ಇರುವಂತ ಪವರ್ ಟಿವಿ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಏನಿದೆ ಇದಕ್ಕೆ ಒಂದು ರೀತಿಯಾದಂಥ ಅಭೂತಪೂರ್ವ ಅಂತ ಬೆಂಬಲ ಅನಿಸುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿರುವಂಥ ಜಿಲ್ಲೆ ಇವತ್ತು ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆಯ ಹುಣಸೂರು ವಿಧಾನಸಭಾ ಕ್ಷೇತ್ರ ಒಂದು ರೀತಿ ರಾಜಕೀಯವಾಗಿ ಐತಿಹಾಸಿಕವಾಗಿರುವಂಥ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ರಾಜ್ಯಕ್ಕೆ ಒಬ್ಬ ಮುತ್ಸದ್ದಿಯನ್ನು ಕೊಟ್ಟಂಥ ಕ್ಷೇತ್ರ ಹುಣಸೂರು ವಿಧಾನಸಭಾ ಕ್ಷೇತ್ರ. 6 ಬಾರಿ ದೇವರಾಜ ಅರಸು ಅವರನ್ನು ಗೆಲ್ಲಿಸಿದಂಥ ಕ್ಷೇತ್ರ ಇದೇ ಹುಣಸೂರು ವಿಧಾನಸಭಾ ಕ್ಷೇತ್ರ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಾಕಷ್ಟು ಪೈಪೋಟಿಯಿಂದ ಕೂಡಿದೆ ಅಂತ ಹೇಳ್ಬೋದು. ಮತದಾರರ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. JDS ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಪೈಪೋಟಿ ಕೂಡ ಏರ್ಪಟ್ಟಿದೆ. ಈ ಹಿಂದೆ ಅನೇಕ ಉಪಚುನಾವಣೆಗಳು ಕಂಡಿರುವಂಥ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತು JDS ನಡುವೆ ಪೈಪೋಟಿ ಇರೋದನ್ನು ನಾವು ಗಮನಿಸ್ಬೋದು. ಕಳೆದ ಬಾರಿ ಕೂಡ ಏನು JDS ಅಭ್ಯರ್ಥಿಯಾಗಿ ಗೆದ್ದಿದ್ದಂತೆ ಹೆಚ್ ವಿಶ್ವನಾಥ್ ಅವ್ರನ್ನ ನೋಡಿದ್ವಿ. ಅನಂತರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಅವರು ಗೆದ್ದು ಬಂದಿದ್ದರು. ಈ ಬಾರಿ ಕೂಡ ಮಂಜುನಾಥ್ ಅವರು ಗೆಲ್ಲುವಂಥ ವಿಶ್ವಾಸವನ್ನು ಹೊಂದಿದ್ದಾರೆ. ಆದರೆ JDSನಿಂದ ಇಲ್ಲಿ ಹರೀಶ್ ಗೌಡ ಅವರು ಕಣಕ್ಕಿಳಿತಿರುವಂಥದ್ದು ಅಂದರೆ GT ದೇವೇಗೌಡರ ಪುತ್ರ ಮೊದಲ ಬಾರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆ ಗೆಲ್ಲುತ್ತಾ ಇದ್ದಾರೆ. ಹಿಂದೆ ತಂದೆ GT ದೇವೇಗೌಡರು 2 ಬಾರಿ ಇಲ್ಲಿ ಗೆದ್ದು 2 ಬಾರಿ ಸೋಲನ್ನು ಕೂಡ ಅನುಭವಿಸಿದರು. ಆದರೆ ಈ ಬಾರಿ ಪುತ್ರನ ಗೆಲುವಿಗಾಗಿ ಅವರು ಕೂಡ ಶ್ರಮಿಸ್ತಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿಯವರು ಕೂಡ ಈ ಭಾಗದಲ್ಲಿ ಪಂಚರತ್ನ ಯಾತ್ರೆ ಮಾಡಿರ್ತಕ್ಕಂಥದ್ದು ಒಂದಷ್ಟು ಪ್ಲಸ್ ಪಾಯಿಂಟ್ ಆಗಿದೆ ಇವರೆಲ್ಲರಿಗೂ ಕೂಡ, ಅಂದರೆ JDS ನಾಯಕರಿಗೆ. ಸೊ ಇಲ್ಲಿ ಒಕ್ಕಲಿಗ ಮತದಾರರು ಹಾಗೆಯೇ ಕುರುಬ ಮತದಾರರು ಮತ್ತು ನಾಯಕ ಮತದಾರರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಇಲ್ಲಿ ನಾವು ಗಮನಿಸೋದಾದರೆ ಈಗಾಗಲೇ ನಮ್ಮ ಪ್ರತಿನಿಧಿಗಳು ಸಾಕಷ್ಟು ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಒಂದು ರೀತಿಯಾದಂಥ ಪೈಪೋಟಿ ಏರ್ಪಟ್ಟಿರೋದು ನಾವು ಇಲ್ಲಿ ಗಮನಿಸ್ಬೋದು. BJP ಮತ್ತು ಇತರೆ ಪಕ್ಷಗಳ ಕಡೆಗೆ ಜನರ ಒಲವು ಅಷ್ಟಾಗಿಲ್ಲ. ಆದರೆ JDS ಮತ್ತು ಕಾಂಗ್ರೆಸ್ ನಡುವೆ ಒಂದು ರೀತಿ ಹಗ್ಗಜಗಾಟ ನಡೀತಾ ಇದೆ. ನಾನಾ ನೀನಾ ಅನ್ನೋ ರೀತಿಯಲ್ಲಿ ಫೈಟ್ ಇರೋದನ್ನು ಇಲ್ಲಿ ಗಮನಿಸ್ಬೋದು. ಈಗಾಗಲೇ ಸಾವಿರಾರು ಕರೆಗಳನ್ನು ನಮ್ಮ ಪ್ರತಿನಿಧಿಗಳು ಸ್ವೀಕರಿಸಿದ್ದಾರೆ. ಇದೇನು ಕೆಲವೇ ನಿಮಿಷಗಳಲ್ಲಿ, ಅಂದರೆ 1 ಗಂಟೆಯ ಒಂದು ನ್ಯೂಸ್ನಲ್ಲಿ ನಾವು ಫಲಿತಾಂಶವನ್ನು ಕೂಡ ಪ್ರಕಟಿಸ್ತೀವಿ. ಆಗ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಇಲ್ಲಿ JDS ಅಭ್ಯರ್ಥಿ ಪರವಾಗಿ ಜನರ ಒಲವಿದೆಯಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅಥವಾ ಕಾಂಗ್ರೆಸ್ ಶಾಸಕರನ್ನು ಮತ್ತೊಮ್ಮೆ ಜನ ಗೆಲ್ಲಿಸ್ತಾರೆ ಅನ್ನೋದು ಸ್ಪಷ್ಟವಾಗಲಿದೆ ರಜನಿ. ಥ್ಯಾಂಕ್ ಯು ಸುರೇಶ್ ಮಾಹಿತಿ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಹೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.